ನೀವು ಕಾಲನಾಮಕವಾಗಿರ್ತಕ್ಕಂತ ಪರಮಾತ್ಮನ ನಾಮ ಇಟ್ರಿ ಅವನಿಂದ ಇದೆಲ್ಲ ಜಗತ್ತು ಹುಟ್ಟಿತು ಅನ್ನುವಂತ ಮಾತು ಮಾತಾಡ್ರಿ. ಹುಟ್ಟಿರ್ತಕ್ಕಂತ ಜಗತ್ತು ಏನಾಗೈತಿಪ್ಪ ಅಂತಂದ್ರ ಅಲ್ಲಿ ಐಕ್ಯ ಮತ ಹೊಂದೈತಿ. ಹೋಗಿಬಿಟ್ಟೈತಿ ಮುಂದೆ ಸೃಷ್ಟಿ ಬೆಳಿಬೇಕಾರ ಏನ ನಿಮ್ಮ ಅಪ್ಪನಿಂದ ಬೆಳೀತು ಏನ ನಮ್ಮ ದೇವಿ ಅನುಗ್ರಹದಿಂದ ಬೆಳೀತು ಅನ್ನುವಂತ ಮಾತು ಕೇಳಿ. ಅದಕ್ಕೆ ದೃಷ್ಟಾಂತ ಕೊಟ್ಟು ಏನ್ ಹೇಳಿದ್ವಿ ಅಂದ್ರ ಈ ಟ್ರಾಕ್ಟರ್ ಡಬ್ಬಿ ತರಬೇಕಾರ ಇಂಜಿನ್ ಹಚ್ಚಿ ಟ್ರಾಕ್ಟರ್ ಡಬ್ಬಿ ಅಡುತ್ತಂತ ತರಬೇಕು. ಹಂಗ ಮುಂದ ಈ ಡಬ್ಬಿ ಮುಂದಕ್ಕೆ ಹೋಗಬೇಕಾರ ಒಳ್ಳೆ ಇಂಜಿನ್ ಬೇಕು ಏನ ಬ್ಯಾಡ ಅಂತ ಕೇಳೋಣ. ಕಾನಟ್ಟಿ ಸಿದ್ದರಾಮ ಮಾಸ್ತರ್ ಏನ ತಿಳಿದಾರ ಮಾತಾಡ್ರು ಅಂತ ಕೇಳ್ತಾರ ಅವರು. ಹೌದಲ್ಲ ಇಲ್ಲಿ ನಿನಗೆ ಏನಾಯ್ತು ಅಲ್ಲ ದೃಷ್ಟಾಂತ ಕೊಟ್ಟು ಹೇಳಿವಿ. ಹೌದಲ್ಲ ಹಂಗ ನಿಮ್ಮ ಅಪ್ಪನಿಂದ ಸೃಷ್ಟಿ ಆಗಿದ್ದು ಏನಾಯ್ತು ಅಂದ್ರೆ ಅಲ್ಲಿ ಐಕ್ಯ ಮತ ಹೊಂದಿತ್ತು ಮುಂದೆ ಸೃಷ್ಟಿ ಬೆಳೆದಿಲ್ಲ. ಹೌದಲ್ಲ ಬೆಳಿಬೇಕಾರ ಏನ ನಿಮ್ಮ ಅಪ್ಪನ ಅನುಗ್ರಹದಿಂದ ಬೆಳೀತು ಏನ ನಮ್ಮ ಅವನ ಅನುಗ್ರಹದಿಂದ ಬೆಳೀತು ದೊಡ್ಡ ಕೇಳಿವಿ. ಯಾಕೆ ಅದ ಪುರಾಣದಾಗ ತೀರ್ತಿದ್ದು ಹೇಳ್ರೆ ಏನ್ ನಿಮ್ದೇನು ಗಂಟು ಹೊಕ್ಕತ್ತೆ. ಹೌದಲ್ಲ ಯಾಕಂದ್ರ ಮುಂದೆ ನೋಡ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಮುಂದೆ ಸೃಷ್ಟಿ ಆಗಿರ್ತಾನೆ. ಒಟ್ಟ ನಿಮ್ಮ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಆಗಿಲ್ಲ ಅನ್ನುವಂಗ ಏನ ಪುರಾಣದಾಗ ಇತ್ತಂದ್ರ ಮುಂದಿನ ಸಂಧಿ ಹೇಳ್ರಿ. ಹೌದಲ್ಲ ಯಾಕಂದ್ರ ಕಾಲನಾಮಕ ಪರಮಾತ್ಮ ನಾಮ ಇಟ್ಟಿ ಅವನ ಸೃಷ್ಟಿ ಮುಂದೆ ಬೆಳೆದಿಲ್ಲ. ನೀ ಒಟ್ಟ ಕಾಲನಾಮಕ ಪರಮಾತ್ಮ ಹೇಳಕ ಹೋಗ್ಬೇಡ. ಏನ ಮುಂದೆ ಏನ್ ಹೇಳ್ರಂದ್ರ ಬ್ರಹ್ಮನಿಂದ ಮಾನಸ ಪುತ್ರ ಹುಟ್ಟರು ಬ್ರಹ್ಮ ಸೃಷ್ಟಿ ಮಾಡಿದ ಅನ್ನುವಂತ ಹಣ ಹಾಡ್ರಿ. ಒಟ್ಟ ನಿಮ್ಮ ಬ್ರಹ್ಮ ಈ ಜಗತ್ತನ್ನ ಸೃಷ್ಟಿನ ಮಾಡಿಲ್ಲ. ಹೌದಲ್ಲ ಒಟ್ಟ ಬ್ರಹ್ಮ ಸೃಷ್ಟಿನ ಮಾಡಿಲ್ಲ ಅಂತ 18 ಪುರಾಣದಾಗ ಬರೆದಿಟ್ಟರು. ಹೌದಲ್ಲ ಹಂಗ ನಿಮ್ಮ ಅವನು ಸೃಷ್ಟಿ ಮಾಡಿಲ್ಲ ಅನ್ನುವಂಗ ಇತ್ತಂದ್ರ ಮುಂದಿನ ಫಲಕ್ಕೆ ಹೇಳ್ರಿ. ಹೌದಲ್ಲ ಯಾಕ ವಿಚಾರ ಮಾಡುವಂತ ಮಾತೈತಿ. ಏನ ಸರದೋಡಿ ಕಲಾವಂತರ ಮುಂದೆ ಕೆಲವೊಂದ್ ಮಾತುಗಳನ್ನ ಬಹಳ ಚಂದ ಮಾತಾಡಿ ಹೋದ್ರು. ಹೇಳ್ರ ನಮ್ಮ ಅಪ್ಪ ಹಂಗ ಸೃಷ್ಟಿ ಮಾಡಿದ ಹೆಂಗ ಸೃಷ್ಟಿ ಮಾಡಿದ ಪರಮಾತ್ಮನಿಂದನ ಇದು ಜಗತ್ತೆಲ್ಲ ನಡೆದತ್ತಿ. ಅವ ಕಣ್ಣಿಲ್ಲದ ನೋಡ್ತಾನು ಕಿವಿ ಇಲ್ಲದ ಕೇಳ್ತಾನು ಕಾಲಿಲ್ಲದ ಅವ ನಡೀತಾನು ಹೆಂಗ ನಿಮ್ಮ ಅವ ಯಾರ ಇದ್ರ ಹೇಳ್ರಿ ಅನ್ನುವಂತ ಮಾತು ಮಾತಾಡ್ಯಾರ. ಕಣ್ಣಿಲ್ಲದ ಕೇಳಿ ನೋಡ್ತಾನು ಕಾಲಿಲ್ಲ ನಡೀತಾನ ಸೋ ಮಾರುತಿ. ನೀ ಹಂಗ ಕೇಳಿರ್ಲ ಹಂಗ ನಮ್ಮ ಕಡೆನು ಅದಾರತ್ತಿ. ಒಟ್ಟ ನಮ್ಮ ಕಣ್ಣಿಲ್ಲದನು ನೋಡ್ತಾಳೋ ಕಿವಿ ಇಲ್ಲದನು ಕೇಳ್ತಾಳೋ ಕಾಲಿಲ್ಲದನು ನಡೀತಾಳೋ ಅವಳಲ್ಲಿ ಅಂತ ಶಕ್ತಿ ಐತಿ. ಏನ ನಿಮ್ಮ ಅಪ್ಪ ಪರಮಾತ್ಮ ಸೃಷ್ಟಿ ಮಾಡ್ಯಾನಂದಿರ್ಲೋ ಒಟ್ಟ ಪರಮಾತ್ಮ ನಮ್ಮ ಅವನ ಬಿಟ್ಟ ಸೃಷ್ಟಿನ ಮಾಡಿಲ್ಲ ಪ್ರಕೃತಿ ಬಿಟ್ಟ ಪರಮಾತ್ಮ ಒಟ್ಟ ಸೃಷ್ಟಿನ ಮಾಡಿಲ್ಲ ಅನ್ನುವಂಗ 18 ಪುರಾಣದಾಗ ಬರೆದಿಟ್ಟ. ಏನ ಬ್ರಹ್ಮನಿಂದ 9 ಮಂದಿ ಮಾನಸ ಪುತ್ರ ಹುಟ್ಟ್ಯಾರೋ ಇವ್ರ ಅಪ್ಪನಿಂದ ಅಟ್ಟ ಹುಟ್ಟ್ಯಾರಂದಿರ್ಲ ಒಟ್ಟ ಅವರಿಗೆ ತಾಯಿ ಇಲ್ಲತ್ತಿರ್ಲೋ ಆ ಒಟ್ಟ ತಾಯಿ ಇಲ್ಲದ ಮಕ್ಕಳು ಅವರೆಲ್ಲ ಸತ್ತಾಂಗಣ. ಹೆಂಗ 18 ಪುರಾಣದ ಏನ್ ಬರೆದಿಟ್ಟಾರ ಅಂದ್ರ ಮಕ್ಕಳಿಗೆ ತಾಯಿ ಇರ್ಲಿಲ್ಲ ಅಂದ್ರ ಆ ಮಕ್ಕಳು ಇದ್ರೂ ಸತ್ತಾಂಗ ಅಂತ ಪುರಾಣದಾಗ ಬರೆದಿಟ್ಟಾರ. ಹೌದಲ್ಲ ಹಂಗ ಒಟ್ಟ ತಂದಿಲ್ಲದ ಮಕ್ಕಳು ತಾಯಿ ಇಲ್ಲದ ಮಕ್ಕಳು ಏನದಾರು ಅವರೆಲ್ಲ ನಿಮ್ಮವರೆಲ್ಲ ಸತ್ತಾಂಗದಾರು. ಹಂಗ ಅಪ್ಪ ಇಲ್ಲದ ಇರ್ತಕ್ಕಂತ ಮಕ್ಕಳೆಲ್ಲ ಸತ್ತಾಂಗದ ಅನ್ನುವಂಗಿತ್ತಂದ್ರ ಮುಂದಿನ ಸಂಧಿ ಹೇಳ್ರಿ. ಏನು ನಾವೇನ ಘರ್ಷಣೆ ಕೇಳಿದೀವಿ ಅದಕ್ಕೆ ಘರ್ಷಣೆ ಕವರ ಏನ್ ಹೇಳ್ತಾರ ಅಂದ್ರ ಬರಂಗಿಲ್ಲ ಅಂತ ಏನು ಹೇಳುದಿಲ್ಲ ಬಾಯ ಮುಗಿತು ನಾವು ಹೇಳಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ನೀವು ತಿಳ್ಕೊಬೇಕು. ನಾವು ಬಿಟ್ಟು ನೀವು ತಿಳ್ಕೊಬೇಕ್ರಿ ಸರ. ಹೌದಲ್ಲ ಹಂಗ ನೀವು ತಿಳ್ಕೊಳ್ರಿ ನಾವು ತಿಳ್ಕೊತೀವಿ. ಏನ ನಾವೇನ ಘರ್ಷಣೆ ಕೇಳಿದ್ರ ಮಂಚಕ ನಾಲ್ಕು ಪಾದ ನಿಮ್ಮವರಾದ್ರು ಮುಂದ ಮಂಚಕ ಹಲಿ ಯಾರಾಗ್ಯಾರು ಅಂತ ಘರ್ಷಣೆ ಕೇಳಿವಿ. ಆ ಮಂಚಕ ಹಲಿ ಯಾರಾಗ್ಯಾರಪ್ಪ ಅಂದ್ರ ನಿಮ್ಮ ಇರ್ತಕ್ಕಂತ ಸದಾಶಿವ ಹಲಿಗೆ ಕಟ್ಟಿ ಯಾರ ಸದಾಶಿವ 90 ಬೆಂಗಳೂರು ಬೌಲ ಸದಾಶಿವ ಅಲ್ಲ ಸದಾ.
ಅಲ್ಲ ಅದಕ್ಕ ಸದಾಶಿವನ ಹಲಿಗೆ ಏನನ್ನುವಂಗ ಅದೇ ಪುರಾಣ ಬ್ರಹ್ಮಾಂಡ ಪುರಾಣ 563ನೇ ಪುಟದಾಗ ಬರೆದಿಟ್ಟಾರ. ಗುರುಜಿ ಅವರು ಬಂದಾರ್ರಿ ಸರ್ ಮೈಕೂಲ್ರಿ. ಅದಕ್ಕ ಇದನ್ನ ಇನ್ನ ಮಾತನ್ನ ಘರ್ಷಣೆ ಕೇಳ್ಬೇಕಾಗಿತ್ತು. ಹೌದಿಲ್ಲ ಮಾತನ್ನ ಘರ್ಷಣೆ ಹೆಂಗೈತಂದ್ರ ದೇವಿಗೆ ಮತ್ತು ಒಬ್ಬ ದೈತಗ ವೇದ ನಡೆದತ್ತಿ. ಹೌದಿಲ್ಲ ವೇದ ನಡೆದಂತ ಸಂದರ್ಭದಾಗ ಅವ್ನ ದೈತ ಒಂದು ಬಾಣ ಬಿಟ್ಟ. ಆ ಬಾಣ ಎಂತದಿತ್ತಪ್ಪ ಅಂತಂದ್ರ ಒಟ್ಟ ಎಲ್ಲ ರೋಗ ಉತ್ಪಾದನೆ ಮಾಡೋ ಅಂತ ಬಾಣ ಇರ್ತದ. ಹೌದಿಲ್ಲ ಅವ್ ಏನ್ ಬಾಣ ಹೊಡೆದ ಅಲ್ಲಿರ್ತಕ್ಕಂತ ಎಲ್ಲರಿಗೂ ಒಟ್ಟ ಎಲ್ಲರಿಗೂ ರೋಗ ಬಂತು. ಅವಾಗ ರೋಗ ವಯವನ್ನ ಹೋಗಲಾಡ್ಸಾಕ ನಮ್ಮ ಒಂದು ಮತ್ತೊಂದು ಅಸ್ತ್ರ ಬಿಟ್ಟ. ಹೌದಿಲ್ಲ ಆ ಅಸ್ತ್ರ ಬಿಟ್ಟ ಏನಾಯ್ತು ಬಂದ್ರೆ ಆ ರೋಗ ಎಲ್ಲ ಶಮನ ಆಗಿತ್ತು. ರೋಗ ಎಲ್ಲ ಹೋಗಿಬಿಡ್ತು. ಅವಾಗ ನಮ್ಮ ಏನ್ ಬಿಟ್ಟಿರ್ತಕ್ಕಂತ ಅಸ್ತ್ರದಿಂದ ಅಚ್ಯುತ ಅನಂತ ಗೋವಿಂದ ಅನ್ನತಕ್ಕಂಥವ್ರು ಮೂರು ಮಂದಿ ಹುಟ್ಟಿ ಬಂದಾರ. ಅಚ್ಯುತ ಅನಂತ ಗೋವಿಂದ ಮೂರು ಮಂದಿ ನಮ್ಮ ಒಂದು ಅಸ್ತ್ರ ಬಿಟ್ಟಾಗ ನಿಮ್ಮವ್ರು ಮೂರು ಮಂದಿ ಹುಟ್ಟ್ಯಾರ. ಆ ಯಾವ ಅಸ್ತ್ರ ಬಿಟ್ಟಾಗ ನಿಮ್ಮವ್ರು ಮೂರು ಮಂದಿ ಹುಟ್ಟ್ಯಾರ. ಏನವ ಪ್ರತಿಯೊಬ್ಬರ ಹೆಣ್ಣು ಮಕ್ಕಳಿಗೆ 5 ಮಂದಿ ಆಪುಗಳು ಅದಾರ. ಹೌದಿಲ್ಲ ಜನ್ಮ ನೀಡಿರ್ತಕ್ಕಂತ ಒಬ್ಬ, ಹೌದಿಲ್ಲ ವಿದ್ಯಾ ಕಲಿಸಿರ್ತಕ್ಕಂತ ಒಬ್ಬ, ಅನ್ನ ನೀಡಿರ್ತಕ್ಕಂತ ಒಬ್ಬ, ಆಪತ್ತಿನಲ್ಲಿ ಕಾಯ್ತಕ್ಕಂತ ಒಬ್ಬ, ಹೆಣ್ಣು ಕೊಟ್ಟಿರ್ತಕ್ಕಂತ ಮಾವ ಒಬ್ಬ. 5 ಮಂದಿ ಹಿಂಗ 5 ಮಂದಿ ನಮ್ಮ ಅಪ್ಪಗಳು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ 5 ಮಂದಿ ಅಪ್ಪಗಳು ಅದಾರು ಅನ್ನುವಂತ ಮಾತು ಮಾತಾಡಿದ್ರು. ಇರ್ಲಿ ನಿಮ್ಮ 5 ಮಂದಿ ತಂದೆಗಳಿರ್ಲಿ ನಾವೇನ್ ಬೇಡಂದಿಲ್ಲ. ಮುಂದೆ ಏನ ಕೇಳ ಏನ್ ನಿಮ್ಮ ಮಗಳು 6 ಮಂದಿ ಅದಾರು ಅನ್ನುವಂಗ ನೀವು ಹೇಳಂದ ಎಂಬುದು ಹೆಣ್ಣ ಹೆಚ್ಚ ಅನ್ನುವಂತ ಮಾತು ಮಾತಾಡ್ಯಾರ. ಇಲ್ಲ ನಮ್ಮ ಕಡೆ ಪುರಾಣ ಏನಾಯ್ತಂದ್ರ ಇದು ಬ್ರಹ್ಮ ವಿವರ್ತ ಪುರಾಣ 38ನೇ ಪುಟ ಇದು 1ನೇ ಭಾಗ ಪ್ರಥಮ ಭಾಗ. ಇಲ್ಲಿ ಯಾರ್ಯಾರಪ್ಪ ತಾಯಿಗಳ ಅಂತ ಕೇಳಿದ್ರ ಅನ್ನದಾತನ ಮಡದಿ, ಹೌದಿಲ್ಲ ಸೋದರಿ, ಸೋದರಿ ಗುರು ಪತ್ನಿ, ತಾಯಿ, ತಾಯಿಯ ಸಮತಿ, ಮಗಳು, ಸೊಸೆ, ಸೊಸೆ ತಾಯಿಯ ತಾಯಿ, ತಂದೆಯ ತಾಯಿ, ಅತ್ತೆ, ಅತ್ತೆ ತಾಯಿಯ ಸೋದರಿ, ತಂದೆಯ ಸೋದರಿ, ಚಿಕ್ಕಪ್ಪ ದೊಡ್ಡಪ್ಪಂದಿರ ಹೆಂಡತಿ, ಸೋದರ ಮಾವನ ಹೆಂಡತಿ. ಅಂಗಡಿಯಾಗ ಖರ್ಚು ಮಾಡಕತ್ತಿ ಸೇರಿ ಇವ್ರದ. ಇವರ 14 ಮಂದಿ ಮಾತೆಯರು ಅಂತ ಪುರಾಣದಾಗ ಬರೆದಿಟ್ಟ. ನೀವೇನ್ ಕೇಳಿರಿ 5 ಮಂದಿ ಅಪ್ಪಗಳು ಬರತ್ತ ನೀವ್ ಹೇಳಿರಿ. ಒಬ್ಬಕ್ಕೆ ಒಟ್ಟ ಒಬ್ಬಕ್ಕಿರ 6 ಮಂದಿ ಅದಾರ ಅನ್ನುವಂಗ ಇತ್ತಂದ್ರ ಹೇಳಂದ್ರ ನಿಮ್ದು ಹೆಣ್ಣ ಹೆಚ್ಚತ್ತ ನೀವ್ ಹೇಳಿರಿ. ನೀವು 6 ಮಂದಿ ಹೇಳತ್ತೇಳಿರಲ್ಲ ನಾವು 14 ಮಂದಿ ಹೇಳಿ. 14 ಮಂದಿ ತಾಯಿ ಒಳಗಾರತ್ತ ನಾವ್ ಹೇಳಿವಿ. ಒಟ್ಟ ನಿಮ್ದು ಗಂಡ ಹೆಚ್ಚ ಮಾಡೋರು ಇದ್ರಿಂದ 16 ಮಂದಿ ಅದಾರೋ ಏನ್ 17 ಮಂದಿ ಅದಾರೋ 20 ಮಂದಿ ನೀವು 6 ಮಂದಿ ಹೇಳತ್ತೇಳಿರಿ ನಾವು 14 ಮಂದಿ ಹೇಳಿವಿ. ಇನ್ನು ಇದಕ್ಕಿಂತ ಹೆಚ್ಚು ಮಾಡಿ ನೀವು ಮುಂದಿನ ಪಾಳೆ ಕೇಳೋರು ಇದ್ರಿಂದ ಹೇಳ್ರಿ ಮುಂದಿನ ಸಂದಿಗೆ. ಹೌದಿಲ್ಲ ಇನ್ನು ಏನಾಯ್ತದ್ರ ಇವತ್ತು ನೀವು ಅಪ್ಪನ ಬೆಳೆಸಾಕ ಬಂದ್ರಿ ನಾವು ತಾಯಿನ ಬೆಳೆಸಾಕ ಬಂದೀವಿ. ಹೌದಿಲ್ಲ ನಿಮ್ಮ ಅಪ್ಪನಿಗಿಂತ ನಮ್ಮ ಅವ್ವ 100 ಪಟ್ಟು ಹೆಚ್ಚದಾಳ ಅನ್ನುವಂಗ ಇದೇ ಪುರಾಣ ಬ್ರಹ್ಮವೇರ ಪುರಾಣ ಬರೆದಿಟ್ಟ. ಹೌದಿಲ್ಲ ತಂದೆಗಿಂತಲೂ ತಾಯಿ 100 ಪಟ್ಟು ಹೆಚ್ಚು ಹೆಚ್ಚು ಅನ್ನುವಂಗ ಬರೆದಿಟ್ಟರು. ಇನ್ನು ಗುರು ಅಥವಾ ಗುರುವಿನ ಪತ್ನಿ ಅಕ್ಕಿ 100 ಪಟ್ಟು ಹೆಚ್ಚದಾಳ ಅನ್ನುವ ಪುರಾಣದ ಬರೆದಿಟ್ಟ. ಹೌದಿಲ್ಲ ಏನೋ ತಾಯಿಗಿಂತ ನಿಮ್ಮ ಅಪ್ಪ 8 ಪಟ್ಟು ಹೆಚ್ಚದಾನ ಎತ್ತರ ಹೆಚ್ಚದಾನ. ಹೌದಿಲ್ಲ ಇನ್ನು ಹೆಂಡತಿಗಿಂತ ಗಂಡ 8 ಪಟ್ಟು ಹೆಚ್ಚದಾನ. ವಿಚಾರ ಮಾಡ್ಕೊಂಡು ಮುಂದಿನ ಪಳ ಕೇಳ್ರಿ. ಏನ್ ಮದ್ವಿ ಮಾಡ್ಕೊಳ್ಳೋ ಬದಲ ಏನ ಜಗಳ ಬಂದತ್ತೆ ಅಂದ್ರ ಹೌದಿಲ್ಲ ನಾವೇನ ಕೇಳಿವಂದ್ರ 563 ದೂರ ಹೋದಿಲ್ಲ. ಹೌದಿಲ್ಲ ನಾವೇನ ಕೇಳಿವಂದ್ರ ಬಾಳಂತ ಹೆಂಡ್ರ ಮಾಡ್ಕೊಂಡ್ರಿಂದ ಅದು ಪಾಪಕ್ಕೆ ಸಾಧನೆ ಆಕತ್ತಿ. ಪಾಪ ಇತ್ತಂದ್ರ ಡೌಟ್ ನ ಸಾವು ಬರ್ತೈತಿ. ಹೌದಿಲ್ಲ ಬಾಳಂತ ಹೆಂಡ್ರ ಮಾಡ್ಕೊಂಡ್ರ ಪಾಪಕ್ಕೆ ಸಾಧನೆ ಆಕತ್ತಿ ಅಂತ ನಾವ್ ಹೇಳಿವಿ. ಹೌದಿಲ್ಲ ನಿಮ್ನ ಹೇಳಿ ಕೇಳಿದ್ರ ಬಾಳ
ಮಾಡ್ಕೊಂಡ ಪಾಪ ಯಾರಿಗೆ ಹೆಚ್ಚು ಅಂತ ಕೇಳ್ತಾರ ಅವ್ರು. ಪಾಪ ಯಾರಿಗೆ ಹೆಚ್ಚು ಅಂತ ಇಲ್ಲಿ ಆ ಮಾತಿಲ್ಲ, ಪಾಲಟ್ಟು ಹೆಂಡ್ರ ಮಾಡ್ಕೊಂಡ್ರ ನಿಮಗ ಪಾಪ ಬರ್ತೈತಿ ಅನ್ನೋ ಒಂದು ಪುರಾಣದಾಗ ಬರೆದಿಟ್ಟ. ಹಂಗ ಪಾಲಟ್ಟ ಹೆಂಡ್ರ ಮಾಡ್ಕೊಂಡ್ರ ನಮ್ ಗಂಡ ಮಕ್ಕಳಿಗೆ ಪುಣ್ಯ ಬರ್ತೈತಿ ಅನ್ನೋ ಹಂಗ ಇತ್ತಂದ್ರ ಹೇಳ್ರಿ ಅಂತ ಕೇಳಿ ನಿಮ್ಮ. ಪಾಪ ಬರೋದಕ್ಕಾಗಿ ನೀವು ಹೆಂಡ್ರ ಮಾಡ್ಕೊಳಕತ್ತೀರೋ, ಏನ್ ನಿಮಗ ಪುಣ್ಯ ಬರೋದಕ್ಕಾಗಿ ಹೆಂಡ್ರ ಮಾಡ್ಕೊಳಕತ್ತೀರೋ? ಎತ್ತರ ಸೇವ ಮಾಡ್ಕೋತಾರೋ ಮಾಡ್ತೇ ಪಾಪ ಹತ್ತು ಮಾಡ್ಕೋತಾರ ನಾಕ ಮೂರ. ಹೌದಿಲ್ಲ, ಅದಕ್ಕೆ ನೋಡೋಣ ಕಲಾವಂತರ ಶಾಣೆ ಹೇಳದಾರ ಏನ ನಾವೇನು ಮಾತಾಡಿದಿಪ್ಪ ಅಂತಂದ್ರ ಒಟ್ಟ ನೋಡು ಇವತ್ತು ನೀವು ಗಂಡು ಬೆಳೆಸಾಕ ಬಂದಿರಿ, ನಾವು ಹೆಣ್ಣು ಬೆಳೆಸಾಕ ಬಂದೀವಿ. ಕಾಲನಾಮಕ ಪರಮಾತ್ಮ ನಾಮ ನೀವು ಇಟ್ಟರಿ, ಪ್ರಕೃತಿ ನಾಮ ನಾವು ಇಟ್ಟಿ. ಒಟ್ಟ ಈ ಪ್ರಕೃತಿ ಸೃಷ್ಟಿನ ಮಾಡಿಲ್ಲ ಅನ್ನುವ ನಿಮ್ಮ ಕಡೆ ಆಧಾರ ಇತ್ತಂದ್ರ ಮುಂದಿನ ಸಂದಿಗೆ ನೀವು ಹೇಳ್ರಿ. ಒಟ್ಟ ಪರಮಾತ್ಮ ಏನು ಸೃಷ್ಟಿ ಮಾಡಲ್ಲ, ನಿಮ್ಮ ಅಪ್ಪನಿ ಯಾವನ ಹೇಳ್ತೀಯಲ್ಲೋ ಅವ ಒಟ್ಟ ಸೃಷ್ಟಿ ಮಾಡಿದ್ ಎಲ್ಲ ಏನೈತೆ ಅಂದ್ರೆ ಅದೆಲ್ಲ ಸುಳ್ಳೈತಿ. ಅವ್ ಮಾಡಿದ ಸೃಷ್ಟಿ ಅದು ಉಳಿದಿಲ್ಲ, ಅದೆಲ್ಲ ಸುಳ್ಳೈತಿ ಅಂತ ನಾವು ಹೇಳಕತ್ತೀವಿ. ಒಟ್ಟ ನಿಮ್ಮವ ಏನಿ ಜಗತ್ ತಯಾರು ಮಾಡ್ಯಾಳು, ಸೃಷ್ಟಿ ಮಾಡ್ಯಾಳು, ನಿಮ್ಮವ್ ಮಾಡಿರ್ತಕ್ಕಂತ ಸೃಷ್ಟಿ ಎಲ್ಲ ಸುಳ್ಳೈತಿ ಅನ್ನುವಂಗ ಯಾವ್ದಾರ ಪುರಾಣದಾಗ ಇತ್ತಂದ್ರ ಮುಂದಿನ ಸಂಧಿ ಹೇಳೋ ಕರ್ತವ್ಯ ನಿಮ್ಮದು. ಅಂದ್ರ ತೋಡಿಗೆ ತೋಡ ಮಾತು ಮುರಿದು ಮಾತಾಡಿದಂಗ ಇನ್ನೇನಾಯ್ತಂದ್ರ ಇವತ್ತು ಇದೊಂದು ಡೊಳ್ಳಿನ ಕಲೆ ಐತಿ. ಹಿಂದ ಜಗತ್ತು ಹೆಂಗ ತಯಾರಾಯ್ತಂದ್ರ ನಮ್ಮ ಮುಂದೆ ಬರೀ ಒಂದ್ ಕಲೆದಿಂದ ಈ ಜಗತ್ತನ್ನು ತಯಾರು ಮಾಡ್ಯಾರ. ನಿತ್ಯಾದೇವಿಯನ್ನ ಏನ್ ಮಾಡ್ಯಾಂದ್ರ ಯಾತನಾ ಕಲೆದಿಂದ ಈ ಜಗತ್ತನ್ನು ಒಂದು ಕ್ಷಣದೋ ಈ ಜಗತ್ತನ್ನು ಸೃಷ್ಟಿ ಮಾಡಿಬಿಟ್ಟಾಳ ಅನ್ನುವಂಗ 18 ಪುರಾಣದಾಗ ಬರೆದಿಟ್ಟ. ಇವತ್ತು ನೋಡ ಡೋಲಿನ ಹಾಡುನಿಕೆ ಒಂದು ಕಲೆ ನೀವು ಮಾಡ್ಕೊಂಡು ಬಂದ್ರಿ, ನಿಮ್ಮ ಕಲೆದಿಂದ ಈ ಜಗತ್ತೇರ ಹುಟ್ಟಿತ್ತಂದ್ರ ಹೌದಲ್ಲ, ಯಾವ ಕಲೆದಿಂದ ಈ ಜಗತ್ತು ನಿಮ್ಮ ಅಪ್ಪ ತಯಾರು ಮಾಡ್ಯಾರ? ಹೌದಲ್ಲ, ಅದಕ್ಕೆ ವಿಚಾರ ಮಾಡ್ಕೊಂಡು ಸರದೊಡ್ಡಿ ಕಲಾವಂತರು ಬಹಳ ಶಾಣೆ ಇರದಾರು. ಹೌದಲ್ಲ, ಬಹಳ ಒಪ್ಕೊಂಡ ಇರದಾರು. ಅದಕ್ಕೆ ಯಥಾ ಪ್ರಕಾರ ಮುಂದೆ ಏನ್ ಮಾತಾಡ್ತಾರೆ ನೋಡಕ್ ಬರ್ತತ್ತಿ. ಏನ ನಾಲ್ಕು ನೋಡಿ ಚಾಲ್ ಆಡಿ ಸರದೊಡ್ಡಿ ಮೇಲೆ ಪಾಳೆ ಕೊಟ್ಟು ಬಿಡು, ಚಾಲ್ಸ್ ಕೊಟ್ಟು ಬಿಡು, ತುಂಬಾ ಚೇತಾಳೆ.